ಒಂದು ಮೂಗಜೀವಕ್ಕೆ ಮೋಸ ಮಾಡೋದು, ಭೂಮಿ ತಾಯಿಗೆ ಮೋಸ ಮಾಡೋದು, ತಾಯಿಗೆ ಲಾಡಿ ಬಿಚ್ಚೋದು ಎರಡು. ನಾವು ಅಣ್ಣಂದ್ರೆ ಇದ್ದಂಗೆ ನಾವು ಪ್ರಾಣ ಕೊಡ್ತೀರಿ ಇದು ಮಾಡ್ತೀರಿ ಅಂತ ದಯವಿಟ್ಟು ಇಂಥ ಆಡಂಬರ ಮಾತ್ರ ನಂಬಬೇಡ್ರಿ. ನಿಮ್ಮ ಫಾರ್ಮ್ ಹೌಸ್ ಗ್ರೂಪ್ ವೇಸಿಗೆ ಬಂದೋಗಿದ್ದು ನಾವು, ಮತ್ತೆ ಇವತ್ತು ಬಂದೋಡಂತೂ ಕಂಪ್ಲೀಟ್ ತುಂಬ ಡಿಫ್ರೆಂಟ್ ಆಗ್ಬಿಡಿದೆ. ನೋಡ್ಬೋದು ನೀವು ಎಲ್ಲ ಕಡೆ ಕಂಪ್ಲೀಟಾಗಿ ಗಿಡಗಳು, ಟೊಮೆಟೊ ಇರ್ಬೋದು, ಬೇರೆ ಬೇರೆದು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಯಾರು ನಿಮ್ಗೆ ಸ್ಫೂರ್ತಿ ಇದೆಲ್ಲ ಮಾಡೋಕೆ, ಮುಂಚೆನೇ ಹಳ್ಳಿಕರ್ ಮಾಡ್ತಾನೆ ಇದ್ರಿ, ಜೊತೆಗೆ ರೈತರು ಕೇಳ್ಸಾರೆ ಯಾವಾಗ ಶುರು ಮಾಡಿದ್ರಿ ಅಂತ. ಅಲ್ಲ, ನಾನು ಇದು ಫಾರ್ಮ್ ತಗೊಂಡಿದ್ದೆ ಅರ್ಧ ಏನಂತಂದ್ರೆ, ನಾವು ವರ್ತೂರಲ್ಲಿ ಇದ್ದಾವಾಗ ಕೂಡ ದ್ರಾಕ್ಷಿ ಸಪ್ರ ಇತ್ತು ನಮ್ಮದು, ಆಲೂಗಡ್ಡೆ ಬೆಳೆಯೋದು ಮತ್ತು ಕ್ಯಾರೆಟ್ ಇರ್ಬೋದು, ನಾವು ಈ ಮಾಮೂಲಿ ಸಣ್ಣ ಸಣ್ಣ ಬೆಳೆಗಳು ಬೆಳೆಯೋದ್ರಲ್ಲಿ ನಾವು ಭಾಳ ಹೆಸರುವಾಸಿಗೆ. ವರ್ತೂರಲ್ಲಿ ಬಂದು ಯಾರನ್ನ ಬೇಕಾದರೂ ಕೇಳ್ಬೋದು. ನಾನು ಅದೇ ಕಾರಣಕ್ಕೆ ನಾನು ಕೃಷಿ ಭೂಮಿನೇ ತಗೊಂಡು ಇಲ್ಲಿ 5 ಬೋರ್ ಐತೆ, 5 ಬೋರ್ಗೂ ನಾನು 1 ಬೋರ್ ಬಿಟ್ಟು 4 ಬೋರ್ಗು ಟೆಕ್ಸ್ಮೋ ಮೋಟ್ರ್ ಇಳಿಸಿ ಹೊಸ ಜಿ ಎ ಪೈಪ್ ಹಾಕಿ ಹೊಸ ಕೇಬಲ್ ಹಾಕಿ ನೀರು ತಂದು ಕೃಷಿ ಹೊಂಡ ಮಾಡಿ ಎಲ್ಲ ಮಾಡಿದೆ. ಮಾಡಿ ಆಮೇಲೆ ಒಂದು ಟ್ರ್ಯಾಕ್ಟ್ರು, ತೋಟಕ್ಕೆ ಏನು ಬೇಕೋ, ಒಂದು ಜೊತೆ ಇತ್ತು, 4 ಹಸು ಎಲ್ಲ ಮಾಡಿದೆ ಇಲ್ಲಿ. ನೀವು ನೋಡಿರ್ಬೋದು, ನೀವೇ ಮಾಡಿದ್ರಿ ಅವತ್ತು. ನಾನು ಈ ಯುವಕರಿಗೆಲ್ಲ ಒಂದೇ ಹೇಳೋದು, ಈ ಆಡಂಬರದ ಮಾತಿಗೆ ಪುಳ್ಳು ಮಾತ್ಕ ತಲೆ ಕೊಡಬೇಡ್ರಿ. ಯಾಕಂತಂದರೆ ನಾನು ಎಲ್ಲ ಭಾಗದಲ್ಲಿ ಸದೃಢನ ಆಗಿರೋ ಕಾರಣಕ್ಕೆ ನಾನು ಇವತ್ತು ವರ್ತೂರು ಸಂತೋಷ ಇಲ್ಲಿ ನಿಂತಿದ್ದೀನಿ. ಇನ್ನು ಇದೇ ಭೂಮಿನಲ್ಲಿ ದುಡಿದು ಇದರಲ್ಲೇ ಸಂಪಾದನೆ ಮಾಡಿ ಬದುಕಬೇಕಂತಿದ್ರೆ ಇಲ್ಲ, ನಿಜಾನೇನಪ್ಪ. ಇವತ್ತು ಇದ್ರ ನೀವು ಮಾಡೋಕೆ ಇದೆಲ್ಲನು ಯಾರು ಅಂತಂದ್ರೆ ರಗಣ್ಣು ಅವರು, ಇವರೇ ಇಲ್ಲಲ್ಲ ಮ್ಯಾನೇಜ್ಮೆಂಟ್, ಇವರು ನಮ್ಮ ಮುನರತ್ನಮ್ಮ ಅಂತ. ನಾವು ತೋಟ ತಗೊಂಡವಾಗಿಂದ ಇವತ್ತವರೆಗೂ ಒಂದು ಅಣ್ಣತಮ್ಮ ಅಂದ್ರಂಗೆ ನಾನು ಬರ್ತಾ ಇದ್ದೀನಿ ಅಂದ್ರೆ ಒಂದು ಫೋನ್ ಹಾಕ್ರೆ ಬಂದು ಇಲ್ಲಿ ಕಾಯ್ಕೊತಾರೆ. ಹಂಗೆ ಇಲ್ಲಿದ್ದು ಇವರು ಅವ್ರ ಸ್ನೇಹಿತರು ಇಲ್ಲೆಲ್ಲ ಇದ್ದು ಮಾಡ್ತಾ ಇರೋದು. ನಾನು ಇಲ್ಲಿ ಬರ್ತೀನಿ ಅಂದ್ರೆ ಮುನರತ್ನಮ್ಮಗೆ ಒಂದು ಫೋನ್ ಹಾಕ್ತೀನಿ, ಬರ್ತಾ ಇದ್ದೀನಿ ಒಬ್ಬರು ಇಲ್ಲಿ ಅಂತ. ವಿಚಾರ ಏನಂತ ಹೇಳ್ತೀನಿ ಅಂದರೆ, ಅವತ್ತು ನೀವು ವಿಡಿಯೋ ಮಾಡಿದಾಗ ಇನ್ನೂ ಕೆಲವರೆಲ್ಲ ಇದ್ರು, ನಾವು ಅಣ್ಣತಮ್ಮ ಅಂದ್ರೆ ಇದ್ದಂಗೆ ನಾವು ಪ್ರಾಣ ಕೊಡ್ತೀರಿ ಇದು ಮಾಡ್ತೀರಿ ಅಂತ ದಯವಿಟ್ಟು ಇಂಥ ಆಡಂಬರ ಮಾತ್ರ ನಂಬಬೇಡ್ರಿ. ಇವತ್ತು ನಾನು ಕೊಟ್ಟಿಗೆನಲ್ಲಿ ಇಲ್ಲಿ ದನ ಇಲ್ಲ, ಎಲ್ಲೇ ಮುಳುಬಾಗ್ಲಲ್ಲಿ ಇವತ್ತು ಇಲ್ಲಿ ದನ ಇಲ್ಲ, ಹುರ್ತೂರಲ್ಲೈತೆ ಇಲ್ಲಿಲ್ಲ. ಕಾರಣ ಏನಂದ್ರೆ, ಬೂಸ ಮೊಟ್ಟೆ ನಾನು ತೆಗೆದು ಕಳಿಸ್ಬೋದು, ಅದನ್ನ ಹಾಕಿದ್ಯಾ ಇಲ್ಲ ಅಂತ ಯಾರು ನೋಡೋದು ಅಲ್ವಾ. ಮತ್ತೆ ಸೀಮೆ ಹಸು ವರ್ತೂರಲ್ಲಿದ್ದಾಗ 20 ಲೀಟರ್ ಕರೆಯೋ ಹಸು, ಇಲ್ಲಿ ಬಂದ್ರೆ 10 ಲೀಟರ್ ಕರೀತದೆ. ಯಾಕೆ ಅದೇ ನಾನು ಹೇಳ್ತೇನಲ್ಲ, ಈ ಗಾದೆನೇ ಐತೆ ಕೆಲವೊಂದು, ಅದು ಎಲ್ರಿಗೂ ಅನ್ವಯಿಸಲ್ಲ, ನಮ್ಮ ರಾಮಚಂದ್ರಪ್ಪನಿಗಂತೂ ಅನ್ವಯಿಸೋದೇ ಇಲ್ಲ. ಯಾಕಂದ್ರೆ ಅದನ್ನ ನಮ್ಮ ಮನೆ ಅಂತ ಮಾಡ್ತಾ ಇರೋದು. ಆಳು ಮಾಡೋದು ಆಳು, ಮಗನ ಮಾಡೋದು ಮಧ್ಯಮ, ತಾನು ಮಾಡೋದು ಉತ್ತಮ ಕೆಲಸ ಅಲ್ವೇನಪ್ಪ. ಅದು ಯಾವಾಗ ಅನ್ವಯಿಸ್ತೈತೆ ಅಂತಂದರೆ, ಇದು ನಂದಲ್ಲ ಇದು ಬೇರೆಯವ್ರದ್ದು ಅಂತ ಅನ್ನೋರ್ಗೆ ಮಾತ್ರ ಅನ್ವಯಿಸೋದು. ಇದು ಇವಾಗ ನಾವೆಲ್ಲ ಒಂದೇ ಅಣ್ಣತಮ್ಮ ಅಂದ್ರೆ ಅಂದವಾಗ ಅಲ್ಬೇದ ಬರಲ್ಲ, ಜಾತಿ ಯಾವುದೇ ಇರ್ಬೋದು, ಮತ ಯಾವುದೇ ಇರ್ಬೋದು, ಅದೆಲ್ಲ ಬರಲ್ಲ. ಅದೇ ನಾವು ಪ್ರತಿಯೊಂದರಲ್ಲೂ ಹುಡುಕಕ್ಕೆ ಹೋದಾವಾಗ ಎಲ್ಲ ಬರ್ತದೆ. ಆ ಕಾರಣಕ್ಕೆ ಇವತ್ತು ನಮ್ಮ ತೋಟ ಇಷ್ಟು ಸದೃಢವಾಗಿರ್ಬೇಕಂತಂದರೆ ನಮ್ಮ ಮುರತ್ನಮ್ಮವರು ಮತ್ತು ನಮ್ಮ ರಗಣ್ಣವರು, ಅವರು ಇವತ್ತು 4 ವರ್ಷ ನಾನು ಇದನ್ನು ಅವ್ರು ಕೊಟ್ಬಿಟ್ಟಿದ್ದೀನಿ. ಇವತ್ತು ಕೋಸ್ ಹಾಕವ್ರೆ ಇದೊಂದು 1.5 ಎಕರೆ ಬರ್ಬೋದು. ಆಮೇಲೆ ಮುಕ್ಕಾಲು ಎಲ್ಲನೂ ಒಂದು 7 ಎಕರೆ ವರ್ಗೂನು ಟಮಾಟ ಹಾಕವ್ರೆ, ಇನ್ನೂ 1.5 ಎಕರೆ ಕ್ಯಾಪ್ಸಿಕಮ್ಗೆ ರೆಡಿ ಮಾಡವ್ರೆ. ನನಗೆ ಅದೆಲ್ಲ ನೀವು ನೋಡ್ಬೋದು. ನಾನು ಅವತ್ತು ಟ್ರ್ಯಾಕ್ಟ್ರ್ ತೆಗೆದುಕೊಟ್ಟು ಬೋರ್ಗಳಲ್ಲಿ ನೀರು ಎತ್ಕೊಟ್ರು ನಮ್ಮ ಮಾವನ ಗಿಡ ಹಿಂಗಿರಲಿಲ್ಲ. ಇವತ್ತು ನೀವು ನೋಡ್ಬೋದು ಹೆಂಗೈತೆ ಗಿಡ ಅಂತ. ಯಾಕಂತಂದರೆ ಆಕ್ಸಿಜನ್ ಕೊಟ್ಟಂಗೆ, ಬೇಸಿಗೆಗಾಲದಲ್ಲಿ ಯಾವುದೇ ಗಿಡಕ್ಕೆ ನಾವು ನೀರು ಕೊಟ್ಟರೆ ಆಕ್ಸಿಜನ್ ಕೊಟ್ಟಂಗೆ, ಅದಕ್ಕೆ ಮರುಜೀವ ಕೊಟ್ಟಂಗೆ ಅಲ್ವಾ. ಆ ಕಾರಣಕ್ಕೆ ಮತ್ತೆ ಅವ್ರದೇ ಕೆಲವೊಬ್ರು ಮಾತುಗಳು ಕೇಳಿ ನಾನು ಇದೆಲ್ಲ ಫೆನ್ಸಿಂಗ್ ಇದೆಲ್ಲ ಪೂರ ದುಡ್ಡು ಕೊಟ್ಟು ಆಗೈತೆ, ಬಟ್ ಕೆಲಸ ನಡೆದಿಲ್ಲ. ಅರ್ಥ ಆಗುತ್ತಲ್ಲ ನನಗೆ, ಅಲ್ಲಿ 108 ಕೆಲಸ, ನಾನು ಅಲ್ಲಿ ನೋಡ್ಲ ಇಲ್ಲಿ ನೋಡ್ಲ ಹಿಂಗೆ ಅಂತ. ಆಮೇಲೆ ಆಳುಗಳನ್ನ ಇಟ್ಕೊಳ್ಬೇಕಾದ್ರೆ ವಂಶಿಕರನ್ನ ಇಟ್ಕೊಳ್ರಿ. ಯಾರು ವಂಶಿಕನು ಅಂತಂದರೆ, ತಂದೆ ತಾಯಿ ಹೊಟ್ಟೆನಾಗ ಕರೆಕ್ಟಾಗಿ ಹುಟ್ಟಿರೋನು ವಂಶಿಕನು. ಯಾಕೆ ಮಾತು ಹೇಳ್ತೀನಿ ಅಂತಂದರೆ, ಒಂದು ಮೂಗಜೀವಕ್ಕೆ ಮೋಸ ಮಾಡೋದು, ಭೂಮಿ ತಾಯಿಗೆ ಮೋಸ ಮಾಡೋದು, ತಾಯಿಗೆ ಲಾಡಿ ಬಿಚ್ಚೋದು ಎರಡು ಒಂದೇ. ನಿಜನೇನಪ್ಪ, ನಂಬಿಕೆನ ಒಡೆಯೋದು, ತಾಯಿಗೆ ಲಾಡಿ ಬಿಚ್ಚೋದು. ನೋಡಪ್ಪ, ನಾವು ರೈತರು ಮಾತಾಡೋದು ಹಿಂಗೆ, ಕೆಲವರು ವಿಡಿಯೋಗಳು ನೋಡಿಬಿಟ್ಟು ಏನು ಹಿಂಗೆ ಮಾತಾಡ್ತೀರಂದ್ರೆ, ನಮ್ಮ ಕಷ್ಟ ಬಂದು ನೋಡ್ರಿ ನೀವು, ನಮ್ಮ ಕಷ್ಟ ಬಂದು ನೀವು ನೋಡ್ರಿ, ನಿಮ್ಗೆ ಅರ್ಥ ಆಗ್ತದೆ ಹಳ್ಳಿ ಜೀವನ ಏನು. ಹೋಗ್ಬಿಟ್ಟು ಪಾಟಲ್ಲಿ ಒಂದು ಗಿಡ ಉಂಡ್ಬಿಟ್ಟು ಒಂದು ಫೋಟೋ ಹಾಕ್ಬಿಟ್ರೆ ಅಲ್ಲ, ಅರ್ಥ ಆಯ್ತಾ. ಭೂಮಿನ ಉಳೋದ್ರಿಂದ ಹಿಡಿದು ಮಾಡಿದ್ರೇನೆ ಕಷ್ಟ ಸುಖ ಗೊತ್ತಾಗೋದು. ಇವತ್ತು ಇಲ್ಲಿ ಬಿರೇ ಕಳೆ ಕೀಳಾಕ 60,000 ಖರ್ಚು ಮಾಡವ್ರಿ. ಎಷ್ಟು? 60,000. ಇದು ಕಳೆ ಕೀಳಾಕ ಮಾತ್ರ, ಇದ್ರಕ್ಕೆ ಮಾತ್ರ ಕೋಸು ಏನೈತೆ ಅದಕ್ಕೆ. ಇನ್ನು ಬೇರೆ ಭೂಮಿನ ಲೆಕ್ಕ ಹಾಕ್ರಿ, ಅರ್ಥ ಆಯ್ತಾ. ಅದಕ್ಕೆ ಬಂಗಾರದ ಮನುಷ್ಯ ಪಿಕ್ಚರ್ ನೋಡಿಬಿಟ್ರೆ ಜನಗಳು ಎಷ್ಟೋ ಜನ ಸ್ಫೂರ್ತಿ ತಗೊಬೇಕು. ಹಂಗೆ ಈ ಭೂಮಿನ ಹಂಗೆ ಅಣ್ಣ, ಇದಕ್ಕೆ ಬೆಳೆ ಹಾಕಿ ಎಣ್ಣೆ ಹಿಂಡೆ
ಐದು ವರ್ಷ ಇದು ಪಂಚಮ ಅಂತಂದ್ರೆ ಇದ್ರಲ್ಲಿ ಬೆಳೆ ಏನು ಬೆಳಿತೀನಿ ಹೌದೇನಪ್ಪ. ಪಕ್ಕದಲ್ಲೇ ಕೆರೆ ಇದ್ರು ನೀರು ಸೌಕರ್ಯ ಕಮ್ಮಿ ಇತ್ತು, ನಾನು ಬಂದು ಜಮೀನು ತಗೊಂಡ ಮೇಲೆ ಬೋರ್ಗಳೆಲ್ಲ ಹಾಕಿ